Hi friends, welcome to our all-in-one channel. Ivattu nimge Mamaearth products bagge tilisikortini. Okay na? Ivattu salpa Mamaearth products yav tara use agutte, idu yav brand matte elli manufacture agutte, enin certified agide, users and disadvantages ella na nimge tilisikortini. Adukku modlu ee company bagge salpa introduction nodko barana. Okay na friends? ಬನ್ನಿ. ಮಾಮಾಅರ್ತ್ ಪ್ರಾಡಕ್ಟ್ಸ್ ಇದು ಎಸ್ಟಾಬ್ಲಿಷ್ ಆಗಿದ್ದು 2016. ಇದು ಮೇನ್ ಇಂಡಿಯನ್ ಬೇಸ್ಡ್ ಕಂಪನಿ ಆ್ಯಂಡ್ ಇಟ್ ಈಸ್ ಬ್ರ್ಯಾಂಡ್ ಆಫ್ ಸರ್ಟಿಫೈಡ್ ಇನ್ ದ ನೇಚರ್. ಅಂದರೆ ಇದು ನ್ಯಾಚುರಲ್ ಪ್ರಾಡಕ್ಟ್ಸ್ ಆಗಿರೋದರಿಂದ ಇದು ಸರ್ಟಿಫೈಡ್ ಕೂಡ ಆಗಿದೆ. ಹಾಗೇ ಟ್ಯಾಕ್ಸಿನ್ ಫ್ರೀ ಆ್ಯಂಡ್ ನೋ ಪ್ಯಾರಾಬಿನ್ ಆ್ಯಂಡ್ SLS ಫ್ರೀ ಆ್ಯಂಡ್ ಮಿನರಲ್ಸ್ ಫ್ರೀ. ಇದೆಲ್ಲ ಫ್ರೀ ಇರೋದಕ್ಕೆ ನಮ್ಮ ಸ್ಕಿನ್ಗೆ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಮತ್ತೊಂದು ಹೇಳಬೇಕಂದ್ರೆ ಈ ಮಾಮಾಅರ್ತ್ ಪ್ರಾಡಕ್ಟ್ಸ್ನ ಇಂಟ್ರೊಡ್ಯೂಸ್ ಮಾಡಿರೋದು ಹಸ್ಬೆಂಡ್ ಆ್ಯಂಡ್ ವೈಫ್, ಅವರಿಬ್ಬರು ಸೇರಿಕೊಂಡು ಈ ಪ್ರಾಡಕ್ಟ್ಸ್ ಬಗ್ಗೆ ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅವರು ಯಾರಂದರೆ ಅವ್ರ ಹಸ್ಬೆಂಡ್ ಬಂದು ವರುಣನ್ ಮತ್ತು ಗಾಜಲ್ ಅಂದ್ಬಿಟ್ಟು ಅವರಿಬ್ಬರು ಸೇರಿ ಈ ಮಾಮಾಅರ್ತ್ ಪ್ರಾಡಕ್ಟ್ಸ್ನ ನಮಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ. ಓಕೆನಾ? ಹಾಂ ಸರಿ ಫ್ರೆಂಡ್ಸ್, ಇವಾಗ ನಾವು ಪ್ರಾಡಕ್ಟ್ಸ್ ಬಗ್ಗೆ ಹೋಗೋಣ. ಯಾವ್ಯಾವ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ ಮತ್ತು ಎಲ್ಲೆಲ್ಲಿ ಅವೈಲೇಬಲ್ ಇದೆ ಅಂತ ನಾವು ತಿಳ್ಕೊಬರೋಣ. ಓಕೆನಾ? ಫಸ್ಟ್ ಬಂದುಬಿಟ್ಟು ನಿಮಗೆಲ್ಲರಿಗೂ ಕಾಣಿಸ್ತಾ ಇದೆಯಲ್ವಾ, ಅಪ್ಟ್ಯಾನ್ ಫೇಸ್ ವಾಶ್. ಇದು ಫೇಸ್ ವಾಶು, ಇದು ಒನ್ ಟೈಪ್ ಮಾತ್ರ ಇಲ್ಲಿದೆ. ಇದರಲ್ಲಿ ಇನ್ನೂ ಚಾರ್ಕೋಲ್ ಇದೆ, ಕಾಫಿ ಇದೆ, ಗ್ರೀನ್ ಟೀ ಇದೆ, ಇನ್ನೂ ತುಂಬ ಡಿಫ್ರೆಂಟ್ ಫ್ಲೇವರ್ಸ್ ಇದೆ. ಓಕೆನಾ? ಮತ್ತು ಅನದರ್ ಪ್ರಾಡಕ್ಟ್ ಬಂದುಬಿಟ್ಟು ಮಾಮಾಅರ್ತ್ ಸ್ಕಿನ್ ಪ್ಲಮ್ ಫೇಸ್ ಸಿರಮ್. ಇದು ಯಾವ ಫೇಸ್ ಸಿರಮ್ ಇದೆ ಅಂದರೆ ಇದರಲ್ಲಿ ಪ್ಲಮ್ ಫೇಸ್ ಸಿರಮ್ ಇದೆ. ಇದರಲ್ಲೂ ಅಷ್ಟೇ ಟರ್ಮರಿಕ್ ಆ್ಯಂಡ್ ಹನಿ ಇದೆ, ಇದರಲ್ಲೂ ಡಿಫ್ರೆಂಟ್ ಫ್ಲೇವರ್ಸ್ ಇದೆ. ಮತ್ತು ಅನದರ್ ಪ್ರಾಡಕ್ಟ್ ಅಂದರೆ ನಾವು ಮಾರ್ನಿಂಗ್ ಯೂಸ್ ಮಾಡ್ತಿರೋಲ್ಲ, ಡೇ ಕ್ರೀಮ್. ಇದರಲ್ಲಿ ಯಾವುದಿದೆ ಅಂದರೆ ಪೊಮೊಗ್ರೇಟೆಡ್ ಆ್ಯಂಡ್ ಮಾರ್ನಿಂಗ್ ಆಯಿಲ್, ಈ ಎರಡನ್ನೂ ಯೂಸ್ ಮಾಡಿ ಇದನ್ನು ಮಾಡಿದ್ದಾರೆ. ಥರ್ಡ್ ಪ್ರಾಡಕ್ಟ್ ಬಂದುಬಿಟ್ಟು ನೈಟ್ ಕ್ರೀಮ್ ಸಹ ಇಲ್ಲಿ ಅವೈಲೇಬಲ್ ಇದೆ. ಇಷ್ಟೇ ಅಲ್ಲ ಫ್ರೆಂಡ್ಸ್, ಇನ್ನೂ ಇದೆ. ಯಾವುದು ಅಂದರೆ ನಮಗೆ ಇವಾಗ ಬೇಸಿಗೆ ಕಾಲ ಇರೋದ್ರಿಂದ ಎಲ್ಲರ ಸ್ಕಿನ್ನು ಟ್ಯಾನ್ ಆಗುತ್ತೆ, ಅದಕ್ಕೆ ಸನ್ಸ್ಕ್ರೀನ್ ಸಹ ಇದರಲ್ಲಿ ಅವೈಲೇಬಲ್ ಇದೆ. ಹಾಗೇ ಬಾಡಿ ಲೋಷನ್ ಇಲ್ಲಿ ಯಾವುದಿದೆ ಅಂದರೆ ಸ್ಕಿನ್ ರಿಪೇರ್ ಬಾಡಿ ಲೋಷನ್ ಇದೆ. ಬಾಡಿ ಲೋಷನ್ ಯಾರಿಗೆ ಯೂಸ್ ಅಡ್ಜಸ್ಟ್ ಆಗಲ್ಲೋ ಅವರು ಕೋಕೋ ಬಾಡಿ ಬಟರ್ ಅಂದರೆ ಬಾಡಿ ಬಟನ್ ಸಹ ಯೂಸ್ ಮಾಡ್ಬೋದು. ಈ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ. ಓನ್ಲಿ ವುಮೆನ್ಸ್ಗೆ ಮಾತ್ರ ಅಲ್ಲದೆ ಬೇಬೀಸ್ಗೂ ಅವೈಲೇಬಲ್ ಇದೆ ಆ್ಯಂಡ್ ಮೆನ್ಸ್ಗೂ ಅವೈಲೇಬಲ್ ಇದೆ. ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್, ಮೆನ್ ಮಾಮಾಅರ್ತ್ ಫೇಸ್ ವಾಶ್ ಅಂತ. ಸರಿ ಫ್ರೆಂಡ್ಸ್, ಇವತ್ತು ಈ ಪ್ರಾಡಕ್ಟ್ಸ್ನೆಲ್ಲ ನೀವು ನೋಡ್ಕೊ ಬಂದಿದ್ದೀರಲ್ವಾ, ಆದರೆ ನಿಮ್ಗೆ ಯಾವ್ದ್ರ ಬಗ್ಗೆ ನಾನು ರಿವ್ಯೂ ಕೊಟ್ಟಿಲ್ಲ. ಇವತ್ತು ನಾನು ಎರಡು ಪ್ರಾಡಕ್ಟ್ ಬಗ್ಗೆ ನಿಮಗೆ ರಿವ್ಯೂ ಕೊಡ್ತೀನಿ, ಅದು ಯಾವ ಥರ ಯೂಸ್ ಮಾಡಬೇಕು, ಅದರಲ್ಲಿ ಏನೇನು ಕಂಟೆಂಟ್ ಇದೆ ಅಂತ. ಓಕೆನಾ ಫ್ರೆಂಡ್ಸ್, ಫಸ್ಟ್ ನೋಡ್ಕೊ ಬರೋಣ, ಬನ್ನಿ ಫೇಸ್ ವಾಶ್ ನೋಡಿ ಫ್ರೆಂಡ್ಸ್. ಮಾಮಾಅರ್ತ್ ಅಪ್ಟ್ಯಾನ್ ಫೇಸ್ ವಾಶ್ ಇದರಲ್ಲಿ ವಿತ್ ಟರ್ಮರಿಕ್ ಆ್ಯಂಡ್ ಸ್ಯಾಫ್ರಾನ್ ಎರಡು ಮಿಕ್ಸ್ ಮಾಡಿದ್ದಾರೆ. ಇದು ಏನಕ್ಕೆ ಯೂಸ್ ಅಂದರೆ ಫಾರ್ ಟ್ಯಾನ್ ರಿಮೂವಲ್. ಏನಕ್ಕೆ ಯೂಸ್ ಮಾಡ್ತಾರೆ ನಂಗೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಫಾರ್ ಟ್ಯಾನ್ ರಿಮೂವಲ್ಗೆ ಇದು ಯೂಸ್ ಆಗುತ್ತೆ. ಇದರಲ್ಲಿ ಪ್ಯಾರಾಬೀನ್ಸ್ ಆ್ಯಂಡ್ SLS ಫ್ರೀ ಇದೆ, ಡೆರ್ಮೋಟಾಲಜಿಲಿ ಟೆಸ್ಟೆಡ್ ಆ್ಯಂಡ್ ಸೂಟ್ಸ್ ಆಲ್ ಸ್ಕಿನ್ ಟೈಪ್ಸ್. ಓಕೆನಾ? ಇದು ಎಲ್ಲ ಸ್ಕಿನ್ಸ್ಗೂ ಸೂಟ್ ಆಗುತ್ತೆ. ಹಾಗೆ ಇದು ನೆಟ್ ಕಂಟೆಂಟ್ ಬಂದುಬಿಟ್ಟು 100 ml ಇದೆ ಈ ಪ್ರಾಡಕ್ಟ್ದು. ಇದು 250 ml ಆ ಥರ ಎಲ್ಲ ಅವೈಲೇಬಲ್ ಇದೆ, ಬಟ್ ನಾನು 100 ml ಪರ್ಚೇಸ್ ಮಾಡಿದ್ದೀನಿ. ಮತ್ತು ಇಲ್ಲಿ ಕೀ ಇನ್ಗ್ರೀಡಿಯೆಂಟ್ಸ್ ಎಲ್ಲ ಇದೆ, ಏನೇನಿದೆ, ವಿಟಮಿನ್ ಇ ಇದೆ, ಟರ್ಮರಿಕ್ ಪೌಡರ್ ಇದೆ, ಮತ್ತು ಎಸೆನ್ಷಿಯಲ್ ಆಯಿಲ್ಸ್ ಇದೆ, ಆರ್ಗನ್ ಆಯಿಲ್ ಇದೆ, ಈ ಥರ ಎಲ್ಲ ಆಯಿಲ್ಸು ಯೂಸ್ ಮಾಡಿದರೆ ಇದು ಅವರು ಏನಂತ ಮಾಡಿದಾರಂದರೆ ಇದು ಸ್ಕಿನ್ನು ಯಾವ ಥರ ಹಾಳಾಗಬಾರ್ದು, ಯಾವ ಥರ ಹೇಗಿರಬೇಕು ಅಂತ ಅವರು ಮೈಂಡಲ್ಲಿ ಇಟ್ಕೊಂಡು ಅವರು ಈ ಥರ ಆಯಿಲ್ಸ್ನೆಲ್ಲ ಯೂಸ್ ಮಾಡಿದ್ದಾರೆ.
ಹಾಗೆ ನಾವು ಯಾವ ಥರ ಯೂಸ್ ಮಾಡಬೇಕಂತ ಡೈರೆಕ್ಷನ್ ಫಾರ್ ಯೂಸ್ ಅಂತ ನೀವೇ ನೋಡ್ತಾ ಇದ್ದೀರಲ್ಲ, ಡೈರೆಕ್ಷನ್ ಫಾರ್ ಯೂಸ್ ಅಂತ ಅವರು ಇವ್ರು ಆ ಥರ ಯೂಸ್ ಮಾಡಬೇಕು ಅಂತ ಇಲ್ಲಿದೆ. ಹಾಗೆ ಇದು ಯಾವ ಥರ ಇರುತ್ತಂದರೆ ಒಳಗಡೆ ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಲ್ಲೋ ನಿಮಗೆ, ಇದು ಲೈಟ್ ಎಲ್ಲೋ ಇಶ್ ಆಗಿದೆ. ಇದರಲ್ಲಿ ಸ್ಮಾಲ್ ಸ್ಮಾಲ್ ಟರ್ಮರಿಕ್ ಅಂಡ್ ಸ್ಯಾಫ್ರಂದು ಇದಾಕಿದ್ದಾರೆ, ಫ್ಲೇವರ್ ಹಾಕಿದ್ದಾರೆ. ನೋಡ್ತಾ ಇದ್ದೀರಲ್ವಾ, ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್, ಈ ಥರ ಇದಿರುತ್ತೆ, ಸ್ವಲ್ಪ ಗಮ್ ಗಮ್ ಇರುತ್ತೆ. ಓಕೆ ಫ್ರೆಂಡ್ಸ್, ಇದು ಎಮ್ ಆರ್ ಪಿ ಬಂದುಬಿಟ್ಟು ಎಷ್ಟಿದೆ ಅಂದರೆ 249 ಇದೆ. ಬಟ್ ನಾನು ಇದಕ್ಕೆ 249 ಕೊಟ್ಟಿಲ್ಲ, ಯಾಕಂದರೆ ನಾನು ಪರ್ಚೇಸ್ ಮಾಡಿದಾಗ ನನಗೆ ಡಿಸ್ಕೌಂಟ್ ಇತ್ತು, ಹಾಗೆ ಮತ್ತು ನಾನು ಕ್ಯಾಶ್ ಕರೋ ಆ್ಯಪಿಂದ ನಾನು ಪರ್ಚೇಸ್ ಮಾಡಿದೆ, ಅದಕ್ಕೆ ನನಗೆ ಕ್ಯಾಶ್ ಬ್ಯಾಕ್ ಸಹ ಬಂತು. ಅದು ನಾನು ಯಾವ ಥರ ನೀವು ಕ್ಯಾಶ್ ಕರೋ ಯೂಸ್ ಮಾಡಬೇಕಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು 2020, ಅವರು ಬೆಸ್ಟ್ ಬಿಫೋರ್ ಯಾವಾಗ ಕೊಟ್ಟಿದ್ದೆ ಅಂದರೆ ಫೆಬ್ರವರಿ 2020. ಇದನ್ನ 2 ಇಯರ್ಸ್ ಯೂಸ್ ಮಾಡ್ಬೋದು ಫ್ರೆಂಡ್ಸ್, ಈ ಫೇಸ್ ವಾಶ್ನ. ಓಕೆನಾ ಫ್ರೆಂಡ್ಸ್, ಆ್ಯಂಡ್ ಮತ್ತೆ ಅನದರ್ ಪ್ರಾಡಕ್ಟ್ ಬಂದುಬಿಟ್ಟು ಮಾಮಾಅರ್ತ್ ಸ್ಕಿನ್ ಪ್ಲಮ್ ಫೇಸ್ ಸಿರಮ್. ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್, ಇದನ್ನು ಬನ್ನಿ ಒಳಗಡೆ ಯಾವ ಥರ ಪ್ಯಾಕಿಂಗ್ ಇದೆ ಅಂತ ನೋಡ್ಕೊಬರೋಣ. ಅವರು ಇನ್ನೂ ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ಟಿದ್ರು, ಬಟ್ ನಾನು ಯೂಸ್ ಮಾಡೋದಕ್ಕೆ ಓಪನ್ ಮಾಡಿದ್ದೆ, ಹಾಗೆ ಸ್ವಲ್ಪ ಪ್ಯಾಕಿಂಗ್ ಹಾಳಾಗಿದೆ ಫ್ರೆಂಡ್ಸ್. ನೋಡಿ ಬಾಟಲ್ಲು ಈ ಥರ ಬರುತ್ತೆ, ಮತ್ತು ಪ್ಯಾಕಿಂಗ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಮಾಮಾಅರ್ತ್ ಸ್ಕಿನ್ ಪ್ಲಮ್ ಫೇಸ್ ಸಿರಮ್, ಆ್ಯಂಡ್ ಇದರಲ್ಲಿ ರೋಸಿಫ್ ಆಯಿಲ್ ಆ್ಯಂಡ್ ಐಕ್ಲೋಕ್ಲೋರಿನಿಕ್ ಆ್ಯಸಿಡ್ ಎಲ್ಲ ಯೂಸ್ ಮಾಡಿದ್ದಾರೆ. ಇದೇನಕ್ಕೆ ಯೂಸ್ ಅಂದರೆ ಫಾರ್ ಏಜ್ಲೆಸ್ ಸ್ಕಿನ್, ಏನಕ್ಕಂದರೆ ಫಾರ್ ಏಜ್ಲೆಸ್ ಸ್ಕಿನ್ಗೆ. ಇದು ಸಹ ನೋ ಪ್ಯಾರಾವೀನ್ಸ್, ನೋ SLS ಫ್ರೀ, ಮತ್ತು ಡೆರ್ಮೋಲಾಜಿಕಲ್ ಟೆಸ್ಟೆಡ್ ಆಗಿದೆ, ಮತ್ತು ಸೂಟಬಲ್ ಆಲ್ ಸ್ಕಿನ್ ಟೈಪ್ಸ್ಗೆ ಇದು ಸೂಟ್ ಆಗಿದೆ. ಮತ್ತು ಇದು ಇಂಗ್ರೀಡಿಯೆಂಟ್ಸ್ ಎಲ್ಲ ಬಾಟಲಲ್ಲಿ ಹಿಂದೆ ಕೊಟ್ಟಿರ್ತಾರೆ ಫ್ರೆಂಡ್ಸ್, ಅದೆಲ್ಲ ಇವಾಗ ಹೇಳೋದಕ್ಕಾಗಲ್ಲ, ನೋಡ್ಕೊಳ್ಳಿ. ಎಲ್ಲ ಯೂಸ್ಫುಲ್ ಇಂಗ್ರೀಡಿಯೆಂಟ್ಸೇ ಹಾಕಿದ್ದಾರೆ, ಕೋಕೋ, ಗ್ಲಿಸರೀನ್, ರೋಸ್ಬೆರಿ ಆ್ಯಂಡ್ ಗ್ರೀನ್ ಟೀ ಎಲ್ಲ ಹಾಕಿದ್ದಾರೆ ನೋಡಿ. ಮತ್ತು ಯಾವ ಥರ ಯೂಸ್ ಮಾಡಬೇಕಂತ ಡೈರೆಕ್ಷನಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್, ಅದು ಯಾವ ಥರ ಇರುತ್ತೆ ನೋಡ್ಕೊಬರೋಣ. ನೋಡಿ ಫ್ರೆಂಡ್ಸ್, ನಾನು ಕೈ ಮೇಲೆ ಹಾಕಿ ತೋರಿಸ್ತೀನಿ. ನೋಡಿ ಈ ಥರ ಇದು ನೋಡೋದಕ್ಕೆ ಕ್ರೀಮ್ ಥರ ಇದ್ರೂ ಇದು ತುಂಬ ಲಿಕ್ವಿಡ್ ಥರ ಇದೆ. ಕ್ರೀಮ್ ಥರ ಇದು ತುಂಬ ಲಿಕ್ವಿಡ್ ಆಗಿದೆ ನೋಡಿ. ನಾನು ಇವಾಗ ಇದು ಮಾಡ್ತೀನಿ, ಇದು ಎಷ್ಟು ಚೆನ್ನಾಗಿ ಅಬ್ಸರ್ವ್ ಆಗ್ತಾ ಇದೆ ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ನೋಡಿ ಈ ಥರ ನೀಟಾಗಿ ಅಬ್ಸರ್ವ್ ಆಗೋವರೆಗೂ ಫೇಸ್ ಮೇಲೆ ಅಪ್ಲೈ ಮಾಡಬೇಕು. ಇದು ಡೈಲಿ ಟ್ವೈಸ್ ಮಾಡೋದ್ರಿಂದ ನಿಮಗೆ ಬೇಗ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್, ಇದು ನಿಜ. ಇದು ಇನ್ನೊಂದೇನಂದರೆ ಇದು ರೆಕಮೆಂಡೆಡ್ ಪ್ರಾಡಕ್ಟ್, ಇದು ಪ್ರಾಡಕ್ಟ್ಸ್ ಅಲ್ಲ, ಇದು ನಾನು ಮಾಡ್ತಾ ಇರೋದು, ನನಗೆ ಅನುಭವ ಆಗಿರೋದಕ್ಕೆ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಯಾವ ಥರ ಲುಕ್ ಅಂತ ಬಂದಿದೆ ಗೊತ್ತಾಗ್ತಾ ಇದೆಯಲ್ಲ, ಮತ್ತು ಆಯಿಲಿ ಫ್ರೀ ಸಹ ಇದು. ಹಾಗೆ ಇನ್ನೊಂದೇನಂದರೆ ನೋಡಿ, ಇದು ರ್ಯಾಪರ್ ಮೇಲೆ ಹಿಂದೆ ಏನು ಹಾಕಿದ್ದಾರೆ ಅಂದರೆ ಹೂ ಈಸ್ ಇಟ್ ಸೂಟಬಲ್ ಫಾರ್ ಸ್ಕಿನ್, ಸೂಟಬಲ್ ಫಾರ್ ಅಂತ ಹಾಕಿದ್ದಾರೆ. ಇದು ಯಾರ್ಯಾರು ಯೂಸ್ ಮಾಡಬೇಕು, ಯಾರಿಗೆ ಸೂಟ್ ಆಗುತ್ತೆ ಅಂತ ಇವ್ರು ಹೇಳಿದ್ದಾರೆ. ಯಾರ್ಯಾರು ಅಂದರೆ ಮೆನ್ ಆ್ಯಂಡ್ ವುಮೆನ್ ಆಫ್ ಏಜ್ 15 ಇಯರ್ಸ್ ಆ್ಯಂಡ್ ಎಬೋ, 15 ಇಯರ್ಸ್ ಮತ್ತು ಎಬೋ ಇರೋರು ಮಾತ್ರ ಯೂಸ್ ಮಾಡಬೇಕು, ಮತ್ತು ಸೂಟಬಲ್ ಫಾರ್ ಆಲ್ ಸ್ಕಿನ್ ಟೈಪ್ಸ್, ಎಲ್ಲ ಸ್ಕಿನ್ಸ್ಗೂ ಸೂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್ ಅವ್ರಿಗೂ ಸೂಟ್ ಆಗುತ್ತೆ. ಹಾಗೇ ಮೆನ್ ಆ್ಯಂಡ್ ವುಮೆನ್ ಇಬ್ಬರೂ ಯೂಸ್ ಮಾಡ್ಬೋದು ಇದನ್ನು, ಇಬ್ಬರೂ ಯೂಸ್ ಮಾಡ್ಬೋದು. ಹಾಗೆ ಇದನ್ನು ಬಿಲೋ 15 ಇಯರ್ಸ್ ಇರೋರು ಯೂಸ್ ಮಾಡಬಾರ್ದು, ಯಾಕಂದರೆ ಬಿಲೋ 15 ಇಯರ್ಸ್ಗೆ ಮಾಮಾಅರ್ತು ಬೇಬಿ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದೆ ಫ್ರೆಂಡ್ಸ್. ಅದು ಎಲ್ಲರಿಗೂ ಗೊತ್ತಿರುತ್ತೆ, ನಿಮಗೂ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಅದಕ್ಕೆ ಅವ್ರು ಯೂಸ್ ಮಾಡಬಾರ್ದು, ಅವ್ರಿಗೆ ಆದಂಥ ಕಂಟೆಂಟ್ಸ್ ಕೆಲವೊಂದು ಇದಕ್ಕೆ ಆ್ಯಡ್ ಮಾಡಿರೋದಿಲ್ಲ ಅದಕ್ಕೋಸ್ಕರ. ಮತ್ತು ಟಿಪ್ಸ್ ಫಾರ್ ಏಜ್ಲೆಸ್ ಸ್ಕಿನ್ ಅಂದರೆ ಯಾವ್ಯಾವ ಥರ ಟಿಪ್ಸ್ ಇದೆ,
ಇದನ್ನು ನೋಡಿ ಅವರೇ ಕೊಡ್ತಾರೆ, ಎವ್ರಿ ಡೇ ಕೀಪ್ ಇಟ್ ಯುವರ್ ಸ್ಕಿನ್ ನರೈಸ್ಡ್ ಅಂದರೆ ಟು ಮಾರ್ನಿಂಗು ಆ್ಯಂಡ್ ಈವ್ನಿಂಗ್ ಫೇಸ್ ವಾಶ್ ಮಾಡಿದ ತಕ್ಷಣ ಫೇಸ್ ಸಿರಮ್ ಅಪ್ಲೈ ಮಾಡಿಕೊಂಡ್ರೆ ನಮಗೆ ಗ್ಲೋಯಿಂಗ್ ಆ್ಯಂಡ್ ನರೈಸ್ಡ್ ಸ್ಕಿನ್ ಆಗುತ್ತೆ. ಹಾಗೆಯೇ ಇಲ್ಲಿ ಕೊಟ್ಟಿದ್ದಾರಲ್ಲ ಏನಂತ, ಫಾರ್ ಏಜ್ಲೆಸ್ ಸ್ಕಿನ್ ಅಂತ. ನಮಗೆ ಏಜ್ಲೆಸ್ ಸ್ಕಿನ್ ಇಲ್ಲದೆ ಇರೋ ಥರ ಮಾಡ್ತಾರೆ ಇದನ್ನು ಯೂಸ್ ಮಾಡಿದ್ರೆ. ಇದರಲ್ಲಿ ಇದೊಂದೇ ಫ್ಲೇವರ್ಸ್ ಅಲ್ಲ ಫ್ರೆಂಡ್ಸ್, ತುಂಬ ಫ್ಲೇವರ್ಸ್ ಇದೆ. ಬಟ್ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ ಯಾಕಂದರೆ ಸ್ವಲ್ಪ ನನ್ನ ಸ್ಕಿನ್ನು ಡ್ರೈ ಇದೆ, ಅದಕ್ಕೋಸ್ಕರ ನಾನು ಇದನ್ನು ಪರ್ಚೇಸ್ ಮಾಡಿದ್ದೆ. ಇನ್ನು ಟರ್ಮರಿಕ್ ಅನಿ ಇದೆ, ಮತ್ತು ಆ್ಯಂಟಿ ಏಜಿನಿಂಗ್ ಕ್ರೀಮ್ ಇದೆ, ಟೀ ಟ್ರೀ ಆಯಿಲ್ ಅದರಿಂದ ಮಾಡಿರೋ ಸಿರಮ್ ಇದೆ, ತುಂಬ ಫ್ಲೇವರ್ಸ್ ಇದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮತ್ತು ಇನ್ನು ಉಳಿದಿರೋ ಪ್ರಾಡಕ್ಟ್ಸ್ ಬಗ್ಗೆ ನಾನು ನಾಳೆ ನಿಮಗೆ ಹೇಳ್ತೀನಿ, ಯಾವ್ಯಾವ ಥರ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಇದರಲ್ಲಿ ಏನು ಕಂಟೆಂಟ್ ಇದೆ ಅಂತ. ಮತ್ತು ಇನ್ನೊಂದು ವಿಷಯ ಮರೆತುಬಿಟ್ಟು ಹೇಳೋದು, ಇದು ಅವರು ಎಷ್ಟು ಪ್ರಾಡಕ್ಟ್ಸ್ನ ವೇಸ್ಟ್ ಇದು ಮಾಡ್ತಾರೋ, ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೋ ಅಷ್ಟೇ ಅವರು ರೀಸೈಕಲ್ ಮಾಡ್ತಾರೆ. ಇವರು ನೇಚರ್ ಫ್ರೆಂಡ್ಲಿ. ಮತ್ತು ಇನ್ನೊಂದೇನಂದರೆ ಇಂಡಿಯನ್ ಪ್ರಾಡಕ್ಟ್, ನಾವು ಎಷ್ಟೆಷ್ಟೋ ದುಡ್ಡು ಕೊಟ್ಟು ಬೇರೆ ಬೇರೆ ಪ್ರಾಡಕ್ಟ್ಸ್ನೆಲ್ಲ ಪರ್ಚೇಸ್ ಮಾಡ್ತಾ ಇರ್ತೀವಿ, ನೋಡಿದ್ರೆ ಏನು ಅದರಿಂದ ನಮಗೆ ರಿಸಲ್ಟ್ಸ್ ಇರಲ್ಲ, ಅದರಲ್ಲಿ ತುಂಬ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ. ಆದರೆ ಇದರಲ್ಲಿ ಏನು ಕೆಮಿಕಲ್ಸ್ ಇರಲ್ಲ, ನಮಗೆ ಯಾವುದೇ ಥರ ಸ್ಕಿನ್ಗೆ ಪ್ರಾಬ್ಲಮ್ ಆಗಲ್ಲ. ಮತ್ತು ಇಂಡಿಯನ್ ಪ್ರಾಡಕ್ಟ್ ಆಲ್ಸೋ. ಓಕೆನಾ ಫ್ರೆಂಡ್ಸ್, ಈ ಪ್ರಾಡಕ್ಟ್ಸ್ ಎಲ್ಲ ನಮಗೆ ಆನ್ಲೈನಲ್ಲಿ ಅವೈಲೇಬಲ್ ಇರುತ್ತೆ, ಮತ್ತು ನಯಾಕಾ ಪರ್ಪಲ್ ಡಾಟ್ ಕಾಮ್ ಇದರಲ್ಲೆಲ್ಲ ಅವೈಲೇಬಲ್ ಇರುತ್ತೆ. ಮತ್ತು ಇವಾಗ ಲಾಕ್ಡೌನ್ ಆಗಿರೋದ್ರಿಂದ ನಮಗೆ ಆರ್ಡರ್ ಕೊಟ್ಟರೆ ಭಯ, ಅಯ್ಯೋ ಎಲ್ಲಿ ಅಪ್ಪ ನಮಗೆ ಕರೋನಾ ವೈರಸ್ ಬಂದುಬಿಡುತ್ತೋ ಅಂತ ನಾವು ಆರ್ಡರ್ಸ್ ಮಾಡಲ್ಲ. ಮತ್ತು ಕೆಲವೊಂದು ಕಂಪ್ನೀಸ್ ಆರ್ಡರ್ಸ್ ಸಹ ತಗೊಳ್ಳೋದಿಲ್ವ, ಆದರೆ ಬಟ್ ಮಾಮಾಅರ್ಥವರು ಆರ್ಡರ್ಸ್ ತಗೋತಾ ಇದ್ದಾರೆ. ಮತ್ತು ನಮಗೆ ಡಿಲಿವರಿ ಮಾಡೋದಕ್ಕೆ ಪ್ರಾಡಕ್ಟ್ಸು ಫುಲ್ಲಿ ಸ್ಯಾನಿಟೈಸರ್ ಆಗಿ ನಮಗೆ ಡಿಲಿವರ್ಡ್ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. ಓಕೆ ಫ್ರೆಂಡ್, ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅದರ ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಇದೆ, ಅದನ್ನ ಪ್ರೆಸ್ ಮಾಡಿ ನಾನು ಮಾಡೋ ಎಲ್ಲ ವಿಡಿಯೋಸು ನಿಮಗೆ ನಾನು